ಎಲ್ಲ ರೀತಿಯ ಗೈಡ್ಲೈನ್ಸ್ಗಳು ತಯಾರಾಗಿದೆ, ಹಣದ ಕೊರತೆ ಇಲ್ಲ. ನಿಮಗೆ ಗೊತ್ತಿದೆ, ನ್ಯಾಷನಲೈಸ್ಡ್ ಬ್ಯಾಂಕಿಗೆ 6,500 ಕೋಟಿ ಈ ಬಜೆಟ್ನಲ್ಲಿ ಹಣ ಕೊಟ್ಟಿದ್ದೇನೆ. ಅದಕ್ಕೆ ಬೇರೆ ಅಕೌಂಟಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿಲ್ಲ. ಮತ್ತು ಸಹಕಾರಿ ಬ್ಯಾಂಕಿಂದು 9,458 ಕೋಟಿ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮತ್ತೇನು ತೆಗೆದುಕೊಂಡಿದ್ದೇವೆ. ಈ ಅಕ್ಟೋಬರ್ ತಿಂಗಳಿಗೆ 1,200 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡ್ತಕ್ಕಂಥ ಆದೇಶ ಆಗಿದೆ ಈ ತಿಂಗಳಿಗೆ. ನೋಡಿ, ಈಗ ಕಾರ್ಖಾನೆಗಳ ಅರಿಯರ್ಸ್ ಏನಿದೆ ಅದ್ರ ಬಗ್ಗೆನೂ ನಿಮ್ಗೆ ಗಮನ ಕೊಟ್ಬಿಡ್ತೀನಿ. ಅದೊಂದು ಕಾಪಿ ಸರ್ವ್ ಮಾಡಿಬಿಡೋದು ಒಳ್ಳೆಯದು. ಇವತ್ತು 35 ಕೋಟಿನಲ್ಲಿ ಇವತ್ತು ಅರಿಯರ್ಸ್ ಇರ್ತಕ್ಕಂಥದ್ದು 35 ಕೋಟಿ ಅರಿಯರ್ಸ್ ಇರ್ತಕ್ಕಂಥದ್ರಲ್ಲಿ ಮಲಪ್ರಭಾ SSK ಲಿಮಿಟೆಡ್ ಇದರದು 5,24,00,000 ಅರಿಯರ್ಸ್ ಇದೆ. ಸಾವರಿನ್ ಇಂಡಸ್ಟ್ರೀಸ್ ಲಿಮಿಟೆಡ್ ತೆರೆದಾಳ 2 ಕೋಟಿ ಅರಿಯರ್ಸ್ ಇದೆ. ಮತ್ತು ನಾರಂಜ SSK ಲಿಮಿಟೆಡ್ ಬಿದರ್ 5,85,00,000 ಅರಿಯರ್ಸ್ ಇದೆ. ಅಲ್ಲಿಂದ ಬಲ್ಕೇಶ್ವರ ಶುಗರ್ಸ್ ಲಿಮಿಟೆಡ್ ಬಾಗಲಕೋಟೆ ಬಿದರ್ ಜಿಲ್ಲೆ ಅವ್ರದ್ದು 6,15,00,000 ಅರಿಯರ್ಸ್ ಇದೆ. ದೆನ್ ತುಂಗಭದ್ರಾ ಶುಗರ್ಸು 46,00,000 ಇದೆ. ಕಲಬುರಗಿ ಡಿಸ್ಟಿಕ್ಟ್ನಲ್ಲಿ SSK ಅಳಂದ ಅವ್ರದ್ದು 15 ಕೋಟಿ ಅರಿಯರ್ಸ್ ಇದೆ. ಟೋಟಲಿ 35,67,00,000 ಅರಿಯರ್ಸ್ ಇರ್ತಕ್ಕಂಥದ್ದು ಇಲ್ಲಿ. ಈಗ ಬಾಲ್ಚಂದ್ ಯಾರೋ ನಿಮ್ಮ ಜಾರಕಿಹೊಳಿ ಅಂದ್ರಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅವರು ಕೊಡಬೇಕಾದಂಥ ಹಣ ನಾವು ಸಮುದಾಯ ಮಾಡಿದ್ದೇವೆ, ನಮ್ಮಿಂದ ಯಾವುದೂ ಅರಿಯರ್ಸ್ ಇಲ್ಲ ಈ ವರ್ಷ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅವರಿಂದ ಕೆಲವು ಬಂದಿಲ್ಲ ದುಡ್ಡು ಅಂತೇಳಿ ಕೆಲವು ರೈತರು ಕೇಳಿದ್ದಾರೆ, ಮಾಹಿತಿ ಕೊಡಿ ಅಂತ ಹೇಳಿದ್ದೇನೆ. ಮಾಹಿತಿ ಕೊಟ್ಟರೆ ಯಾರೇ ಇರಲಿ, ಅವ್ರ ಮಂತ್ರಿಗಳೇ ಇರಲಿ, ಶಾಸಕರೇ ಇರಲಿ, ಅವರಿಂದ ಹಣ ವಸೂಲಿ ಮಾಡಿ ಕೊಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅರಿಯರ್ಸ್ ಇಸ್ 35 ಕ್ರೋರ್ಸ್. ಸದ್ಯದಲ್ಲೇ ಕ್ಲಿಯರ್ ಮಾಡ್ತಾರೆ, ಡೆಡ್ ಲೈನ್ ಏನು ಒಂದು ವರ್ಷ ತಗೊಳ್ಳಲ್ಲ. 2,000 ಕೋಟಿನೇ ವಸೂಲಿ ಮಾಡಿರ್ಬೇಕಾದ್ರೆ 35 ಕೋಟಿ ವಸೂಲಿ ಮಾಡೋದು ಏನು ಭಾಳ ಸಮಯ ಬೇಕಾಗಲ್ಲ.